ತೀರ್ಮಾನ ತಗೊಳ್ಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ತರ್ತೀರಾ? ಸುಪ್ರೀಂ ಕೋರ್ಟು ಮತ್ತೆ ತೀರ್ಪನ್ನ ಬಿದ್ದಿದ ತಕ್ಷಣ ನಮ್ಮ ಹೋರಾಟದ ವೇದಿಕೆ ಏನು ನಿರೀಕ್ಷೆ ಮಾಡಿತ್ತಂದ್ರೆ, ಸರ್ವಪಕ್ಷದ ಸಭೆಯಲ್ಲಿ ಸಿ ಎಂ ಅವರು ಏನು ನಿರ್ಧಾರ ಮಾಡಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ನೀರಿಲ್ಲ, ಅದು ಇರೋದು ಕುಡಿಯೋಕ್ಕೆ ಸಾಲಲ್ಲ, ಒಂದು ಹನಿ ನೀರನ್ನು ನಾನು ಬಿಡಲ್ಲ ಅಂತ ಏನು ಹೇಳಿದ್ರು, ಅದೇ ಮಾತನ್ನು ಮತ್ತೆ ಹೇಳ್ತಾರೆ ಅಂತ ನಮ್ಮ ನಿರೀಕ್ಷೆ ಇತ್ತು. ಆದರೆ ಹೇಳಿಲ್ಲ, ಇನ್ನೂ ಸಿ ಎಂ ಅವರು ಅದನ್ನು ಬಾಯ್ಬಿಟ್ಟು ಹೇಳಿಲ್ಲ. ಕ್ಯಾಬಿನೆಟ್ಟಲ್ಲಿ ಇಟ್ಟು ಆಮೇಲೂ ಹೇಳ್ತೀನಿ ಅನ್ನೋದಾದರೂ ಹೇಳಿ. ಆದರೆ ಈ ಕೂಡಲೇ ಸರ್ಕಾರ ಅಂದರೆ ಮೊನ್ನೆ ಮುಖ್ಯಮಂತ್ರಿಗಳೇ ಖುದ್ದು, ನೀರಾವರಿ ಸಚಿವರೇ ಖುದ್ದು, ಈಗ ಇರುವ ನೀರನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಈ ಕೂಡಲೇ ಹೇಳಬೇಕು. ಕ್ಯಾಬಿನೆಟ್ನು ಕಾಯಬಾರದು ಅನ್ನುವಂಥ ಒತ್ತಾಯವನ್ನು ನಾವು ಈ ವೇದಿಕೆಯಿಂದ ಸರ್ಕಾರಕ್ಕೆ ಮಾಡ್ತೀವಿ. ಸರ್ವಪಕ್ಷ ಸಭೆ ಮತ್ತು ನಿಮ್ಮ ಕಮಿಟಿ ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು, ಅಲ್ಲಿ ಎಲ್ರಿಗೂ ಎಲ್ಲರೂ ಒತ್ತಾಯ ಮಾಡಿದ್ದು ಏನಂದರೆ ತುರ್ತು ಅಧಿವೇಶನವನ್ನು ಕರೀಬೇಕು. ಸುಗ್ರೀವಾಜ್ಞೆಯನ್ನು ನಾವು ನಿರ್ಣಯ ಮಾಡಿದ್ದು, ಅದು ಸಮಿತಿಯಿಂದ ತುರ್ತು ಅಧಿವೇಶನ ಕರೆದು ಒಂದು ನಿರ್ಧಾರ ಮಾಡಿ ಅಂತ. ಆ ಪ್ರಯತ್ನ ಅವರು ಮಾಡಿಲ್ಲ. ದೆಹಲಿಗೆ ಹೋಗಿ ಅಲ್ಲಿ ನಾನು ಭೇಟಿ ಮಾಡಿ ನೀರಾವರಿಯ ಕೇಂದ್ರ ಸಚಿವರನ್ನು ಮಾಡಿದ್ದೇವೆ ಅಂತೇಳಿ ನಾವು ಕೂಡ ಮಾಧ್ಯಮದಲ್ಲಿ ನೋಡಿದ್ದೇವೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ಒಂದು ಏನು ಹೆಚ್ಚಿನ ಮಟ್ಟದಲ್ಲಿ ಪ್ರಯತ್ನ ಆಗಬೇಕಾಗಿದೆ. ಒಂದು ಕಾನೂನಾತ್ಮಕ, ಮತ್ತೊಂದು ರಾಜಕಾರಣವಾಗಿ, ಎರಡೂ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಹೋಗಬೇಕಾಗತ್ತೆ ತುರ್ತಾಗಿ.